ಅವ್ರಿಗೆ ಮಾತು ಬರ್ತಾ ಇಲ್ಲ ಬಿಕಾಸ್ ಯಾಕಂದ್ರೆ ಗೊತ್ತಾಗ್ತಿಲ್ಲ, ಮಾತು ಬರ್ತಾ ಇಲ್ಲ. ಅವ್ರನ್ನ ಕೇಳ್ಕೊಳ್ಳಿ, ಮಗನ ಸಿನಿಮಾ ಹೇಗಿದೆ ಅಂತ ಅವ್ರನ್ನ ಕೇಳ್ಕೊಳ್ಳಿ. ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಭಾರಿ ಇಂಟ್ರೆಸ್ಟ್ ಆಗಿ ಮಾಡಿದ್ದಾರೆ, ಭಾರಿ ಚೆನ್ನಾಗಿದೆ ಪಿಕ್ಚರ್, ಚೆನ್ನಾಗಿ ಓಡುತ್ತೆ. ಈ ಪಿಕ್ಚರ್ ಮಾಡಿದವ್ರಿಗೆ, ಬಂಡವಾಳ ಹಾಕಿದವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಇದಕ್ಕೆಲ್ಲ ಕಾರಣ ಅವರು ಇವರು ಹಳೆ ಬಾಸ್ ಹರ್ಷ ಮಾಸ್ಟರ್ ಹೇಳ್ತಾ ಇದ್ದಾರೆ. ಹರ್ಷ ಅದೇ ಈ ಮಟ್ಟಿಗೆ ಬರಬೇಕಾದ್ರೆ ಕಾರಣ ಹರ್ಷದ ರಕ್ತ. ಅಮ್ಮ ನಮ್ಮಮ್ಮ ಇವರು ನಮ್ಮಮ್ಮ ಊರಿಂದ ಬಂದಿದ್ದಾರೆ. ಊರಿಂದ ಬಂದು ಸಿನಿಮಾ ನೋಡಿದ್ರು. ಇವ್ರ ಕನ್ಸ್ ಅನ್ಸುತ್ತೆ ಇದೇ ತಾಯಿ ತಾಳಿ ಮಾರ್ಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲ್ಸಕ್ಕೆ ಹೋಗುವಾಗ ದುಡ್ಡು ಕೊಟ್ಟಿದ್ರು, ಸಾಕ್ಷಿ ಇಲ್ಲೇ ಇದ್ದಾರೆ. ಬಟ್ ಇವತ್ತು ನನ್ನ ಸಿನಿಮಾ ರಿಲೀಸ್ ಆಗಿ ಜನ ಎಲ್ಲ ನೋಡಿ ಖುಷಿ ಪಡ್ತಾ ಇದಾರೆ. ಹೆಮ್ಮೆ ಅನ್ನಿಸ್ತಾ ಇದೆ ನಮಗೆ, ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಎಷ್ಟು ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಬ್ರು ಖುಷಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಹಣೆ ಮುತ್ಕೊಟ್ರು ಇಂಟರ್ವ್ಯೂಲಲ್ಲಿ, ಲವ್ ಯು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಇಲ್ಲಿ ಬಂದು ನೋಡ್ತಾ ಇದಾರೆ, ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅವ್ರ ಅಪ್ಪನ ಇದ್ರೆ ಒಳ್ಳೇದು, ಅವ್ರ ಅಪ್ಪನ ಇಲ್ಲ ಅದಕ್ಕೇನು ಇಲ್ಲ. ಅವ್ರ ಅಪ್ಪನ ಇದ್ರೆ ಚೆಟ್ಟೋದು, ಅವ್ರ ನೋಡಿದ್ರೆ ಖುಷಿ ಪಟ್ಟೆ. ಅವರಿಲ್ಲ ಅದೇ ನಾವು ಏನೂ ಇಲ್ಲ, ಎಲ್ಲರೂ ಸಂತೋಷ ಆಗಿದ್ದು ಸಂತೋಷ ಆಗಿರಲಿ. ಇನ್ನ ಖುಷಿ ಕೈ ಇರಲಿ, ನಾನು ಇನ್ನೂ ಒಂದು ಸಿನಿಮಾ ಮಾಡಿ ಖುಷಿ ಆಗಿ ಸೂಪರ್ ಆಗಿದೆ ಮೂವಿ. ನಮ್ಮ ಹಸ್ಬೆಂಡ್ ಚೆನ್ನಾಗಿ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವ್ರ 5 ವರ್ಷದ ಕನಸು ಇದು. ಐ ಆಮ್ ಸೋ ಹ್ಯಾಪಿ, ಖುಷಿ ಆಗ್ತಾ ಇದೆ. ಇನ್ನೂವರೆಗೆ ಈ ತರ ಆಫರ್ ಬರಬೇಕು ಅಂತ ನಾನು ದೇವ್ರನ್ನ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನೀವು ಮೂವಿ ನೋಡಿ, ನಮ್ಮ ಮೂವಿಗೆಲ್ಲ ಪ್ರೊಸೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.